ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಇತ್ತೀಚೆಗೆ ಪ್ರತಿಯೊಬ್ಬರ ಬಾಯಲ್ಲಿ ಕೇಳಿ ಬರ್ತಿರೋ ಮಾತು ಅಸಿಡಿಟಿ. ಹೌದು, ದೇಹದಲ್ಲಿ ಅಸಿಡಿಟಿ ಹೆಚ್ಚಾದ್ರೆ ಅದರಿಂದ ಎದೆಯುರಿ ಸಮಸ್ಯೆ ಹೆಚ್ಚಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರು ಅಯ್ಯೋ ದರಿದ್ರ ಅಸಿಡಿಟಿ ಜಾಸ್ತಿ ಆಗಿ ಎದೆ ಭಗ ಭಗ ಉರಿತಾ ಇದ್ದೀರಿ ಅಂತ ಹೇಳುವುದುಂಟು. ಇದಕ್ಕೆಲ್ಲ ಅನಗತ್ಯವಾದ ಮಾತ್ರೆಗಳ ಸೇವನೆಯ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಗುವಂತಹ ಮದ್ದುಗಳಿಂದ ನೀವು ಅಸಿಡಿಟಿಯನ್ನ ಬಹುಬೇಗ ದೂರ ಮಾಡಿಕೊಳ್ಬಹುದು. ಅದು ಹೇಗೆ ಅಂತೀರಾ? ಹೇಳ್ತೀನಿ ಬನ್ನಿ. ಬದಾಮಿಯನ್ನ ರಾತ್ರಿ ಇಡೀ ನೆನೆ ಹಾಕಿ ಬೆಳಗಿನ ಜಾವ ತಿಂಡಿಗೆ ಮುಂಚೆ ತಿನ್ಬಿಡಿ. ಹೀಗೆ 2-3 ಬೀಜ ತಿಂದ್ರೆ ಅಸಿಡಿಟಿಯಿಂದ ಮುಕ್ತಿ ಹೊಂದಬಹುದು. ಇನ್ನು ಸಣ್ಣ ಹೋಳು ನಿಂಬೆಹಣ್ಣನ್ನ ಕತ್ತರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಊಟಕ್ಕೆ ಮುಂಚೆ ಸೇವನೆ ಮಾಡಿ ನಂತರ ಊಟ ಮಾಡಿ. ಇದರಿಂದ ಕೂಡ ಅಸಿಡಿಟಿ ಉಪಶಮನ ಹೊಂದುತ್ತದೆ. ಹಾಗೆಯೇ ಹಿರಿಯರು ಹೇಳ್ತಿರ್ತಾರೆ, ಮೈಯಲ್ಲಿ ಹುಷಾರ್ ಇರಲಾರದಲ್ಲಿ ಅಥವಾ ವಾಕರಿಕೆ ಬಂದಾಗ ಲವಂಗವನ್ನ ಬಾಯಿಯಲ್ಲಿ ಹಾಕೊಳ್ಳಿ ಅಂತ. ಲವಂಗವನ್ನ ಸಹ ಬಾಯಿಯಲ್ಲಿ ಹಾಕೊಂಡು ನಿಧಾನವಾಗಿ ಅದರ ರಸವನ್ನ ಸೇವಿಸೋದ್ರಿಂದ ಅಸಿಡಿಟಿ ದೂರ ಆಗುತ್ತೆ. ಇನ್ನು ತರಕಾರಿಗಳಲ್ಲಿ ಎಲೆಕೋಸನ್ನ ಸಣ್ಣದಾಗಿ ಕತ್ತರಿಸಿಕೊಂಡು ಪಲ್ಯ ಮಾಡ್ಕೊಂಡು ಸೇವಿಸಿ ಇಲ್ಲ ಚೆನ್ನಾಗಿ ರುಬ್ಬಿಕೊಂಡು ಸ್ವಲ್ಪ ಉಪ್ಪನ್ನ ಬೆರೆಸಿ ಸೇವಿಸೋದ್ರಿಂದ ಕೂಡ ಅಸಿಡಿಟಿಯನ್ನ ದೂರ ಸರಿಸಬಹುದು. ಇನ್ನೂ ಒಂದು ಒಳ್ಳೆ ಉಪಾಯ ಇದೆ, ಅದೇನಂತೀರಾ? ಊಟದ ನಂತರ ಒಂದು ಚಿಕ್ಕ ತುಂಡು ಬೆಲ್ಲವನ್ನ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಇದು ಸಹ ಅಸಿಡಿಟಿಯನ್ನ ನಿಯಂತ್ರಿಸಿ ಎದೆಯುರಿಯನ್ನ ತಪ್ಪಿಸುತ್ತದೆ. ಇನ್ನು ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸುವ ಕೊತ್ತಂಬರಿ. ಹೌದು, ಕೊತ್ತಂಬರಿ ಬೀಜವನ್ನ ಒಂದು 5 ಚಮಚ ತೆಗೆದುಕೊಳ್ಳಿ. 1 ಚಮಚ ಮೆಂತ್ಯ ತೆಗೆದುಕೊಳ್ಳಿ. ಹಾಗೆ ಲವಂಗದ ಎಲೆ ದೊಡ್ಡದು, ಜೀರಿಗೆ 1/2 ಚಮಚ, ಸಾಸಿವೆ 1/2 ಚಮಚ, ದಾಲ್ಚಿನ್ ಚಕ್ಕಿ 1/2 ಅಂಗುಳದ ಕಡ್ಡಿ, ಲವಂಗ 1/5, ಅರಿಶಿನ 2 ಚಮಚ. ಅರಿಶಿನ 1 ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ನೀರಿನೊಂದಿಗೆ ಅಥವಾ ಹಣ್ಣುಗಳ ಮೇಲೆ ಬೆರೆಸ್ಕೊಂಡು ಸೇವಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಅಸಿಡಿಟಿ ಮಟಮಯವಾಗುತ್ತದೆ. ಹಾಗೆಯೇ 1 ಲೋಟ ನೀರಿಗೆ 1/2 ಚಮಚ ವೆನಿಗರ್ ಅನ್ನ ಊಟದ ನಂತರ ಸೇವಿಸಿ ನೋಡಿ, ನಿಮ್ಮ ಅಸಿಡಿಟಿ ನಿಮ್ಮ ಬಳಿ ಸುಳಿಯೋದಿಲ್ಲ. ಇನ್ನು ಧರೆಯ ಅಮೃತ ಎಳೆನೀರು. ಆಗಾಗ ಎಳೆನೀರನ್ನ ಸೇವಿಸುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಇದು ಕೂಡ ಅಸಿಡಿಟಿಗೆ ಉತ್ತಮ ರಾಮಬಾಣ. ಅಂತೆಯೇ 2 ಚಮಚ ಜೀರಿಗೆಯನ್ನ 1 ಲೋಟ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಕುಡಿಯುತ್ತಾ ಬನ್ನಿ. ಇದು ಸಹ ಅಸಿಡಿಟಿ ನಿಮ್ಮಿಂದ ದೂರ ಓಡಿಸುತ್ತದೆ. ಹೀಗೆ ಮನೆಯಲ್ಲಿ ಸಿಗುವ ಬಹು ಸುಲಭವಾದ ವಸ್ತುಗಳಿಂದ ನಾವು ಈ ಅಸಿಡಿಟಿಯನ್ನ ಎದೆಯುರಿಯನ್ನ ದೂರ ಮಾಡಿಕೊಳ್ಬಹುದು ಸ್ನೇಹಿತರೆ. ಹೀಗಿರುವಾಗ ಇವುಗಳನ್ನ ತಪ್ಪದೆ ಬಳಸಿ ಉಪಯೋಗಿಸಿ ನಿಮ್ಮ ಅನಾರೋಗ್ಯವನ್ನ ನಿಮ್ಮ ಕೈಯಿಂದಲೇ ದೂರ ಮಾಡಿಕೊಳ್ಳಬಹುದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಸ್ನೇಹಿತರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.